ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ? ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ಮಾರುಸಮೆ ಅಂಕಲ್ ಕಳಿಸ್ಬೇಕು ವಿಡಿಯೋ. ಇಲ್ಲಿ ಕಟ್ಬಿಟ್ರೆ, ವಾಲ್ ಹಾಕ್ಬಿಟ್ರೆ ಬಹಳ ಅನುಕೂಲ ಆಗೈತಿ. ನೋಡಿ, ಇದು ಕೈಯಲ್ಲಿ ಹೇಳಿದ್ರೆ ಈಚೆ ಬರ್ತದಲ್ಲ, ಇದು 2 ಇಂಚ್ ಆಗ್ಬೇಕಾಗಿದ್ದು ಟಾರು, ಒಂದಿಂಚ್ ಆಗ್ತಾ ಇದಾರೆ. 2 ಇಂಚ್ ಹಾಕ್ಬೇಕಾಗಿ ಟಾರು, 1 ಇಂಚ್ ಹಾಕ್ತಾ ಇದಾರೆ. ಕೇಳಿದ್ರೆ ಯಾರು ಹೇಳ್ತೀರಿ ಹೇಳ್ಕೋಗ್ರಿ ಅಂತ ಹೇಳ್ತಾ ಇದ್ರು. ನೋಡಿ ನೋಡಿ ನೋಡಿ, ಯಾವ ತರ ಆಗುತ್ತೆ ನೋಡಿ. ಸುಮ್ನೆ ಕಾಲಲ್ಲ ಅಂದ್ರೆ ಹೆಂಗಲ್ಲ ಬರ್ತಾ ಇದೆ. ಲೂಸ್ ಮಣ್ಣು, ಕ್ವಾಲಿಟಿ ಹಾಳಾಗುತ್ತೆ, ಲೂಸ್ ಆಗಿದೆ. ಯಾರ ಜವಾಬ್ದಾರಿ ಇದಕ್ಕೆಲ್ಲ? ರೋಲರ್ ಆಗೈತೆ, ಆಯ್ತಾ? ಇಂಜಿನಿಯರ್ ಗಳಿದ್ದು ಈ ತರ ಬದುಕು ಮಾಡ್ತಾ ಇದಾರೆ. ಕೇಳಿರೇ ಉತ್ತರ ಕೊಡೋದಿಲ್ಲ, ಕೇಳಿರ ಉತ್ತರ ಕೊಡೋದಿಲ್ಲ. ಯಾರಿಗೆ ಹೇಳ್ತಾರೆ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಹಿಂಗೆಲ್ಲ ಅಧ್ವಾನ ಕೆಲಸ ಆಗ್ತಾ ಇದಾವೆ. ಮೇಲ್ಪಟ್ಟ ಅಧಿಕಾರಿಗಳು ಯಾರಾದರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಬೆಂಗಳೂರಿಂದ ಎಲ್ಲ ಬಂದು ಕ್ವಾಲಿಟಿ ರಸ್ತೆ ಮಾಡ್ಕೊಂಡ್ಬರ್ತೀವಿ ಅಂತ ಹೇಳೋಗಿದ್ರ, ಇಷ್ಟಾದ್ರೂ ಕ್ವಾಲಿಟಿ ರಸ್ತೆ ಹಿಂಗೆ ಹೆಂಗಾಗುತ್ತೆ ನೋಡ್ರಿ. ಈ ಬೂದಿ ಮೇಲೆ ಟಾರ್ ಆಗ್ತಾ ಇದ್ದಾರೆ, ದುಡ್ಡು ಎಲ್ಲದು ಸಾರ್ವಜನಿಕರ ದುಡ್ಡು ಹಾಳಾಗ್ತೈತೆ. ನೀವಿದ್ದು ಇಂಥ ಅಧಿಕಾರಿಗಳಿದ್ದು ಇಂಥ ಲೂಸ್ ಕೆಲಸ ಆಗುತ್ತೆ ಅಂದರೆ ನಿಮ್ಮ ಸ್ಥಾನಕ್ಕೆ ಅರ್ಥ ಇಲ್ಲ. ದಯಮಾಡಿ ಈ ಕೆಲಸನ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಅಂತ ಮೇಲ್ವರ್ಗದ ಅಧಿಕಾರಿಗಳಲ್ಲಿ ಕೇಳ್ಕೊಂತ ಇದ್ದೀವಿ. ದಯಮಾಡಿ ತಾಲೂಕು ಅಧಿಕಾರಿಗಳು ಯಾರು ಸೂಪರ್ವೈಸಿಂಗ್ ಮಾಡ್ತೀರ ಅವರು ಅಥವಾ ಇದ್ರ ವಿಭಾಗದ ಮುಖ್ಯಸ್ಥರು ಯಾರಿದ್ದಾರೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ. ನೋಡಿ, ಇದೆಲ್ಲ ಒಂದು ಕಡೆ ಆಗಿದ್ರೆ ಅಕ್ಸೆಪ್ಟಬಲ್ಲು, ನಾವು ಎಷ್ಟು ಕೇಳ್ಕೊಂಬತ್ತೀವಿ ಅಷ್ಟೂ ಲೂಸ್ ಐತೆ. ಆಯವ್ಯಯ ಆಯವ್ಯಯ ಆಧುನಿಕವಾಗಿ ಅಭಿವೃದ್ಧಿ
ಸಾರ್ವಜನಿಕ ಹಿತದೃಷ್ಟಿಯಿಂದಾನೇ ಕೊಡಬೇಕು. ಒಂದು ನನ್ನ ತನ್ನ ಮನೆ ಮುಂದೆ ಚರಂಡಿ ಆಗಿಲ್ಲ ಅಂತ ಹೇಳ್ಬೇಡಿ, ನನ್ನ ಮನೆ ನಲ್ಲಿ ಬಂದಿಲ್ಲ ಅಂತ ಹೇಳ್ಬೇಡ್ರಿ, ನೋಟ್ ಮಾಡ್ಕೊಡ್ತೀವಿ ಹೇಳಿ ದಯವಿಟ್ಟು ಹೇಳಿ. ಬಾಯ್ ಕಾಲೋನಿ ಸರ್, ಅಣ್ಣಾನಗರ ಸೊಸೈಟಿ ಬ್ಯಾಕ್ ಸೈಡ್ ಸೈಡ್ ವಾಟರ್ ಅದು ಕೊಡಿ, ನೀವು ನೀವು ಕೊಡ್ತಕ್ಕಂತ ನೀರು ಸಾಕಾಗ್ತಾ ಇಲ್ಲ, ಎವ್ರಿಡೇ ನೀರಿನ ಅವಶ್ಯಕತೆ ಇದೆ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಾಲ್ಟ್ ವಾಟರ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದೇ ತರ ರಂಗನಾಥನಗರದಲ್ಲಿ ಯಾವ ನಲ್ಲಿ ಯಾವ ಬೀದಿ ಬೀದಿಗಳಲ್ಲೂ ಸಾಲ್ಟ್ ವಾಟರ್ ಇಲ್ಲ, ಕಾಳಿದಾಸ್ ನಗರದಲ್ಲಿ ಇದೆ ಸದ್ಯಕ್ಕೆ ನಾವು ನೋಡಿದಂಗೆ. ರಂಗನಾಥ್ ನಗರದಲ್ಲಿ ಈ ತನ ತಕ್ಷಣ ನೀವು ಪರಿಶೀಲನೆ ಮಾಡಿದ್ರು ಯಾವುದೇ ತರ ಸಾಲ್ಟ್ ವಾಟರ್ ಇಲ್ಲ ಅಲ್ಲಿ ರಂಗನಾಥ್ ನಗರದ ಬೋವಿ ಕಾಲದಲ್ಲಿ ನೀರಿನ ವ್ಯವಸ್ಥೆ ಒದಗಿಸೋ ಬಗ್ಗೆ. ಅದು ಒಂದು, ಅದು ಏನೋ ಸಿಹಿ ನೀರು ಅಂತ ಹೇಳಿ ಆಯ್ತಾ. ಆ ನಂತರ ಸ್ಕೂಲ್ ಹತ್ರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ರ ಯಾವಾಗಾದ್ರೂ ಒಂದನ್ನ ಸಾಲ್ಟ್ ವಾಟರ್ ಹಾಕೊಳ್ಳಿ ತಾತ್ಕಾಲಿಕ. ಅಲ್ಲಿ ಯಾವುದೇ ಬೀದಿ ಬೀದಿಗಳಲ್ಲಿ ಸಾಲ್ಟ್ ವಾಟರ್ ಇಲ್ಲ. ನೀವು ಕೊಡ್ತಕ್ಕಂತ ವಾರಕ್ಕೋ 15 ಕ್ಕೋ ಮೇಲೆ ಏನ್ ಸಿಹಿನಿಗೆ ಕೊಡ್ತಾ ಇದ್ದೀರಿ, ಅದು ಬಿಟ್ಟರೆ ಬೇರೆ ಪರ್ಯಾಯ ವ್ಯವಸ್ಥೆ ನೀರೇ ಇಲ್ಲ. ಅಲ್ಲಿ ಅನುಮಂದ್ರದ ಹತ್ರ ಒಂದು ಟ್ಯಾಂಕ್ ಮಾಡಿ ಕುಂದಿರಿಸಿದೀರಿ, ಆ ನೀರನ್ನ ತಗೊಂಡೋಗಕ್ಕೆ ಮೇಲಿಂದ ಬರೋದಕ್ಕೆ ತೊಂದರೆ ಆಗ್ತಾ ಇದೆ. ತಾತ್ಕಾಲಿಕವಾಗಿ ಮೇಯ್ ಮೇಲ್ ಇರ್ತಕ್ಕಂತ ಜಾಗದಲ್ಲಿ ಸದ್ಯಕ್ಕಾದ್ರು ತಾತ್ಕಾಲಿಕವಾಗಿ ಒಂದು ಸಾಲ್ಟ್ ವಾಟರ್ ಆದ್ರೂ ಕೊಡಿ, ಮನೆಗಳಿಗೆ ಸಹಾಯ ಆಗುತ್ತೆ. ಅದು ಮೇಯ್ ಈ ಕ್ಷಣದಲ್ಲೇ ನೀವು ಮೀಟಿಂಗ್ ಮುಗಿದು ಪರಿಶೀಲನೆ ಮಾಡಿದ್ರೆ ನಾನು ಜಾಗ ತೋರಿಸ್ಕೊಡ್ತೀನಿ ಆಫ್ಟರ್ ಲಂಚ್. ಸಾರ್ವಜನಿಕ ಶೌಚಾಲಯ ಎಷ್ಟು ದಿವಸದಿಂದ ಹೇಳ್ತಾನೆ ಇದೀನಿ ನಾನು, ಇದೆಯಲ್ಲ ಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ನೋಡ್ಕೊಂಡ್ ಬಂದಿದ್ರು, ತೋರಿಸಿದೀವಿ ಒಂದು 5-6 ವರ್ಷದಿಂದ ಕೇಳ್ತಾನೆ. ಶಿವಾಜಿನಗರ ಹಾಕ್ಬಿಟ್ರಿ, ಶಿವಾಜಿನಗರ ಇಲ್ಲ ಪಬ್ಲಿಕ್, ಮತ್ತೆ ಒಂದು ಸಮುದಾಯ ಭವನ, ಒಂದು ಸಪ್ತಗಿರಿ ಬಡಾವಣೆಗೆ ಶುದ್ಧಗಾ ಬೇಕು. ಸಪ್ತಗಿರಿ ಬಡಾವಣೆಗೆ ಇಲ್ಲಿ ಸೋಮೇಶ್ವರ ಚೌಡಿ ಈ ಕಡೆ ಯೂಸ್ ಆಗುತ್ತೆ, ಅಲ್ಲಿ ಶಿವಾಜಿ ನಗರದಿಂದ ಹಾಸ್ಟೆಲ್ ಮಕ್ಕಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸಾರ್ವಜನಿಕ ಶೌಚಾಲಯ ಶಿವಾಜಿ ನಗರಕ್ಕೆ ಹಾಕ್ರಿ. ಸಾರ್ವಜನಿಕ ಶೌಚಾಲಯ ಅಲ್ಲಿ ಹಾಕ್ಬೇಕು ಅಂತಂದ್ರೆ ಜನಸಾಂದ್ರತೆ ಜಾಸ್ತಿ ಇರಬೇಕು. ಅಲ್ಲಲ್ಲ ಬರೀ ಮನೆಗಳಿದ್ರೆ ಆಗಲ್ಲ, ಈಗ ಆಫೀಸು ಏನ ಕೋರ್ಟ್ ಕಚೇರಿ ಆದ್ರಿಂದ ಯಾವ್ದಾರ ಇದ್ರೆ ಸಾರ್ವಜನಿಕ ಶೌಚಾಲಯಕ್ಕೆ ಅನುಕೂಲ ಆಗುತ್ತೆ. ಬರೀ ಕೇವಲ ಮನೆಗಳಿಗಾಕೊಡಿ ಅಂತಂದ್ರೆ ಅಲ್ಲಿ ಅವರು ಇದ್ರ ಪ್ರಕಾರ ಒಪ್ಪೋದಿಲ್ಲ. ಅವರು ಅಂದ್ರೆ ಅವ್ರ ಗೈಡ್ ಲೈನ್ಸ್ ಇರುತ್ತೆ. ಇವಾಗ ಕೋರ್ಟ್ ಹತ್ರ ಸಾರ್ವಜನಿಕ ಶೌಚಾಲಯ ಆಗ್ರಿ ಅಂತಂದ್ರೆ ಹಾಕಿಸ್ಕೊಡ್ಬೋದು, ತಾಲೂಕ್ ಆಫೀಸ್ ಹತ್ರ, ಯಾಕಂದ್ರೆ ಸಾರ್ವಜನಿಕ ಶೌಚಾಲಯ ಅದು ಬಳಕೆನೇ ಆಗಿರೋದ ಕಾರಣ ಏನು? ಜನ ಹೋಗೋದಲ್ಲ ಸಾಕು, ಇದ್ದಾಗಲೇ ಬ್ಲಾಕ್ ಆಗಿತ್ತು ಅದು. ಏನ್ ಆಫೀಸ್ ಇಲ್ಲಿ ಇತ್ತು ರನ್ನಿಂಗ್ ಅಲ್ಲಿ, ಆ ರನ್ನಿಂಗ್ ಅಲ್ಲಿ ಇದ್ದಾಗಲೇ ಅದು ಬ್ಲಾಕ್ ಆಗಿತ್ತು, ಏನ್ ಓಪನ್ ಇರ್ಲಿಲ್ಲ ಅದು. ಯಾರೋ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಒಂದು 2-3 ತಿಂಗಳು ಅಥವಾ 3-4 ತಿಂಗಳು ತೆಗ್ದಿತ್ತು ಅಷ್ಟೇನೆ. ಆಯ್ತಾ, ಅದನ್ನ ಫಸ್ಟ್ ಆಫ್ ಆಲ್ ಅದನ್ನ ನೀವು ಓಪನ್ ಮಾಡಿಸ್ಕೊಡಿ. ಅದನ್ನ ರೀಓಪನ್ ಮಾಡಿ, ಯಾಕಂದ್ರೆ ಕೋರ್ಟ್ ಇದೆ ಅಲ್ಲಿ, ಕೋರ್ಟ್ ಇದೆ, ಆಮೇಲೆ ಫಿಶರಿ ಡಿಪಾರ್ಟ್ಮೆಂಟ್ ಇದೆ, ನಾನಾ ತರ ಇಲಾಖೆಗಳು ಅಲ್ಲಿ ಅದು ಹೋಗೋ ಜಾಗ ಇದೆ. ಆದ್ರಿಂದ ಆ ಜಾಗನ ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ತೆರವು ಮಾಡಿಸಿ, ಕ್ಲಿಯರ್ ಮಾಡಿಸಿ ಅದನ್ನ ಓಪನ್ ಮಾಡಿಸ್ಕೊಡಿ. ಸುಲಭ ಶೌಚಾಲಯ
ಸರ್ ನಮ್ಮ ಹೆಸರು ಶ್ರೀರಂಗ ಅಂತ ಹೇಳಿ ಸರ್ ಈ ಬಿಲ್ಡಿಂಗ್ ಟೈಲ್ಸ್ಗಳು ಬೇರೆ ಕಡೆ ಎಲ್ಲ ನೋಡಿದ್ರು ಓಡ್ ಹೊಸ್ಕೊಂಡ್ರಿ ಸಿರಾದಾಗೆ ಜಾಸ್ತಿ ದುಪ್ಪಟ್ಟಿದೆ ತುಮಕೂರು ಹೋದ್ರೂ 60% ಇದೆ ಇವತ್ತು 30% ಕಟ್ಟಿಸ್ಕೊಂತ ಇದ್ದಾರೆ ಬಿಲ್ಡಿಂಗ್ ಟೈಲ್ಸ್ ಕೊಟ್ಬಿಡ್ತೀವಿ ಅದು ಏನು ಸಮಸ್ಯೆ ಅಂತ ಗೊತ್ತಾಗಿಲ್ಲ ಸರ್ ಯಾಕೆ ಅಂತ ಇದು ನಮ್ಮ ಸಿಸ್ಟಮ್ ಅದು ಅಂದ್ರೆ 60% ಮೊದಲಿಂದ ಮಾಡ್ತಾಮ 60% ಹೇಗೆ ಮಾಡಿದ್ರು ಇಲ್ಲ ಸರ್ 30% ಮಾಡ್ತೀವಿ ನಾವು 30 ಮ್ಯಾಕ್ಸಿಮಮ್ 30% ಮಾಡಬೇಕು ತುಮಕೂರು ಮಹಾನಗರ ಪಾಲಿಕೆಗಳಿಗೆ ಅಷ್ಟು ಕಮ್ಮಿ ಇರಬೇಕಾದ್ರೆ ಇಲ್ಲಿ ನಗರಸಭೆ ಸಿಕ್ಕಬೇಡ ಇಲ್ಲ ಎಲ್ಲ ಈಕ್ವಲ್ ಆಗ್ತದೆ ಅಂದ್ರೆ ಆ ತರನೇ ನಾವು ನಾರ್ಮಲ್ ಆಗಿ ನಾವು ಹೇಳ್ತಿರಲಿಲ್ಲ ಸರ್ ಇವಾಗ ಒಂದು ವಿಚಾರ ಹೇಳ್ತೀನಿ ಕುಡಿಯೋ ನೀರಿಗೆ ನೀವು ಎಷ್ಟು ಕಟ್ತೀರಾ ಇಲ್ಲಿ ಒಂದು ವರ್ಷಕ್ಕೆ ಎಷ್ಟು ಕಟ್ತೀರಾ ನಾವು ನಾನು ಸರಿ ತುಮಕೂರಲ್ಲಿ ಎಷ್ಟು ಕಟ್ತೀವಿ ನಾವು ತುಮಕೂರು ಎಷ್ಟು अल जनसंख्य सांद्रता मेले मत सरकार गईड मेले टैक्स निर्भर आगते ना स्वतंत्र नमेंगे पौराणिक दे निर्देशन इश् पर्सेंट मे अदर गई नम्बर मीटर व्यवस्था लिमिट जैसे बढ़ोदा बंद व्यवस्था मीटर व्यवस्था जन बिल कट स्व योचना सूम्न चरणी वेस्ट आगे ಸುಮಾರು ಚರಂಡಿಲಿ ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇದೆ ನಾನು ನೋಡ್ತಾ ಇದೀನಿ ನಾನು ಈಗ ವಾಸ ಇದ್ದೀನಿ ನಾನು ಆಲ್ರೆಡಿ ವಾಸ ಇರೋದ್ರಿಂದ ನಲ್ಲಿಗಳಲ್ಲಿ ಅವರು ಒಳಗಡೆ ಒಂದು ದೊಡ್ಡ ದೊಡ್ಡ ಟ್ಯಾಪ್ ಹಾಕೊಂಡು ಅದನ್ನ ಏನಾದರೂ ಮಾಡಿ ಹಾಕಿ ಮಾಡಲ್ಲ ತಟ್ಟಿ ತುಂಬಿ ಹೋಗ್ತಾ ಇರುತ್ತೆ ಚರಂಡಿ ಒಳಗಡೆ ಕುಡಿಯೋ ನೀರು ಸಿಹಿ ನೀರು ಅದನ್ನ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಾನು ಅವರಿಗೆ ದೊಡ್ಡ ಪ್ರಕಂಡ ಅವರ ದಿನ ಹೇಳೋಣ ಈ ಜಾಗದಲ್ಲಿ ಉರ್ದು ಶಾಲೆಯಿಂದ ಲೆಫ್ಟ್ ಅಲ್ಲಿ ಇರ್ತಕ್ಕಂತ ಜಾಗದಲ್ಲಿ ಸರ್ ಅದನ್ನ ಆಫ್ ಮಾಡಕ್ಕೆ ಏನು ತಗಂತಾರವರು ಹೋಗ್ಬಿಟ್ಟೆ ಒಳಗಡೆ ಇದು ಸೊಂಪಲ್ಲಿ ಇದನ್ನ ಹಾಕಿರ್ತಾರಲ್ಲ ಟ್ಯಾಪ್ ಅದನ್ನಾದ್ರೂ ಆಫ್ ಮಾಡಿದ್ರೆ ಹೋಗುತ್ತೆ ಅದೇನು ಹೋಗ್ತಾನೆ ಇರುತ್ತೆ ಕೇಳರಿಲ್ಲ ಹೇಳರಿಲ್ಲ ನಲ್ಲಿ ಕಲೆಕ್ಷನ್ಗೆಲ್ಲ ಮೀಟರ್ ಹಾಕೋದು ಉತ್ತಮ ಸರ್ ಅದು ಯಾರು ವೇಸ್ಟ್ ಮಾಡಲ್ಲ ಅವಾಗ ಬಿಲ್ ಜಾಸ್ತಿ ಬರುತ್ತೆ ನಮಗೆ ಅಂತ ರೀಡಿಂಗ್ ಮೀಟರ್ ಬಂತು ಸರ್ ವಾಟರ್ ರೀಡಿಂಗ್ सुमार जन चरणी मन कणारे नोटी गमनकू तीन आफ्माक्रोर्ती नोड़ी आ जगह तोर्स ಅದಕ್ಕೆ ಡಸ್ಟ್ಬಿನ್ ಇದೆ ಅಷ್ಟು ಮಾಡಿ ಊರಿಗೆ ಯಾಕಂದ್ರೆ ಗಾಡಿಗಳು ಸರಿಯಾಗಿ ಬರ್ತಾ ಇಲ್ಲ
ಈಗ ಹೊಸ ಗಾಡಿ ಬಂದಿರೋದು ಅರ್ಜೆಂಟ್ ಆಗಿ ಇದ್ ಮಾಡಿಬಿಟ್ರೆ ಒಳ್ಳೇದಾಗುತ್ತೆ. ಇವಾಗ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ 6 ಗಾಡಿ ಬಂದಿದೆ, ಮನೆ ಮನೆ ಕಸ ಸಂಗ್ರಹ ಮಾಡಲು. ಆ ಸಂಗ್ರಹ ಮಾಡಕ್ ಬಂದ್ರೆ 6 ಗಾಡಿ ಇವಾಗ ಫುಲ್ ಫ್ಲೆಡ್ಜ್ ಆಗಿ ಸೋಮವಾರದಿಂದ ಎಲ್ಲಾರ್ಗು ಕಳಿಸ್ಕೊಡ್ತಾರೆ. ಡೈಲಿ ಎಲ್ಲಾ ಕಡೆ ಎಲ್ಲಾ ವಾರ್ಡಲ್ಲೂ ಬರುತ್ತೆ, ಎಲ್ಲಾರ್ಗೂ ಕಸ ಸಂಗ್ರಹ ಮಾಡೋದಕ್ಕೆ ಇದು ಕಸ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಕಸ ಡಬ್ಬಿನ ನೀವು ಹೊರಗಡೆ ಇಟ್ಬಿಟ್ರೆ ಅಲ್ಲಿ ಡಂಪ್ ಆಗೋಗ್ಬಿಡುತ್ತೆ, ಅದು ತಿರುಗಿ ಎತ್ತಲು ತೊಂದರೆ ಆಗುತ್ತೆ. ಸಿಟಿ ಸ್ಕ್ಯಾನ್ ಒಂದು ಬೇಕಾಗುತ್ತೆ ಸರ್, ಇಲ್ಲಿಗೆ ಎಸೆನ್ಷಿಯಲ್ ಇದೆ. ಮತ್ತೆ ಅಲ್ಲ, ಇದು ಜಿಲ್ಲಾಸ್ಪತ್ರೆ ಬಿಟ್ಟು ಸೆಕೆಂಡ್ ನಮ್ಮ ತುಮಕೂರು ಔಟ್ಸೋರ್ಸ್ ಮಾಡ್ತೀವಿ ಸಿಟಿ ಸ್ಕ್ಯಾನ್ ಮೇಂಟೆನೆನ್ಸ್ ಕೆಲಸ, ಹಾಗಾಗಿ ನೋಡ್ತೀವಿ. ಬಟ್ ಈ ಲೆವೆಲ್ ಹಾಸ್ಪಿಟಲ್ಗಳಿಗೆಲ್ಲೂ ಸಿಟಿ ಸ್ಕ್ಯಾನ್ ಮಾಡ್ಬಿಟ್ಟಿದೆ. ಆಮೇಲೆ ಲ್ಯಾಬ್ ಹೈಟೆಕ್ ಲ್ಯಾಬ್ ಇಲ್ಲ, ಈ ಥೈರಾಯ್ಡ್ ಎಲ್ಲ ಚೆಕ್ ಮಾಡೋ ತರದ ಲ್ಯಾಬ್ಸ್ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲ, 100% ಯುಟಿಲೈಸೇಷನ್ ಆಗಲ್ಲ. ಏನೊಂದ್ಸರಿ ಕೋವಿಡ್ ಬರೋದಕ್ಕೆ ಲ್ಯಾಬ್ಗಳು ಯೂಸ್ ಆಗ್ಬಿಟ್ಟಿದೆ, ವೈರಾಲಜಿ ಲ್ಯಾಬ್ಗಳನ್ನೆಲ್ಲ ಅಷ್ಟೊಂದು ಬಳಸಕ್ ಆಗಲ್ಲ ನಾವು. ಆಗುತ್ತೆ ಏನು, ಒನ್ ಆರ್ ಟೂ ಇಯರ್ಸ್ ಒಂದು ಇಪ್ಪತ್ತು ಸ್ಯಾಂಪಲ್ ಬಂದ್ರೆ ಅಲ್ಲಿ ಇದ್ರು 3 ಜನ ಮೈಕ್ರೋಬಯಾಲಜಿಸ್ಟ್ ಬಯೋ ಕೆಮಿಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಬಹಳ ಜಾಸ್ತಿ ಆಗುತ್ತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.